ಹಾಯ್ ಹಲೋ ನಮಸ್ಕಾರ ನನ್ನ ಸ್ಟೈಲಲ್ಲಿ ಹೇಳಬೇಕು ಅಂದರೆ ನಮಸ್ಕಾರ ಗುರು ನಾನೇ ಮಯೂರ ರಾಘವೇಂದ್ರ ಆಫ್ಟರ್ ಅ ವೆರಿ 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 ಲಾಂಗ್ ಗ್ಯಾಪ್ ರಿವೈವಿಂಗ್ ಸೀಸನ್ 2 ಆಫ್ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಇವತ್ತು ಏನು ಸ್ಪೆಷಲ್ ಅಂತಂದರೆ ನನ್ನ ಶೋಲಿ ಇಬ್ಬರಿಬ್ಬರು ಗೆಸ್ಟ್ ಇದ್ದಾರೆ ಸೊ ಇವರಿಬ್ಬರು ಗೆಸ್ಟ್ ನನಗೆ ಚೈಲ್ಡ್ಹುಡ್ ಹೀರೋಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಬೆಳೀತಿರ್ಬೇಕಾದ್ರೆ ಇವ್ರನ್ನೇ ನಾವು ಒಂಥರ ವಿ ಯೂಸ್ ಟು ಲುಕ್ ಅಪ್ ಟು ದೆಮ್ ಇವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ಆಸೆಗಳನ್ನೆಲ್ಲ ಇಟ್ಕೊಂಡು ಸಾಕಷ್ಟು ಜನ ನೋಡ್ತಿದ್ರೆ ಓ ಮೈ ಗಾಡ್ ಇವ್ರನ್ನೂ ಕರ್ಕೊಂಡು ಬಂದ್ಬಿಟ್ರ ಅಂತ ಅನಿಸುತ್ತೆ ಎಸ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ಅವ್ರ ಜೊತೆ ಇನ್ನು ಮುಂದೆ ನನ್ನ ಶೋಲಿ ಮಾತಾಡುವಂಥ ಸಮಯ ಆಗಿದೆ ಬಾರ್ನ್ ಇನ್ ಬ್ಯಾಂಗ್ಳೂರು ಓಕೆ ಬಿ ಎ ಇನ್ ಇಂಗ್ಲೀಷ್ ಮಾಡಿ ಎಮ್ ಎ ಇನ್ ಸೈಕಾಲಜಿ ಮೈಸೂರು ಯೂನಿವರ್ಸಿಟಿ ಮತ್ತು ಬೆಂಗಳೂರು ಯೂನಿವರ್ಸಿಟಿಲಿ ಮಾಡಿ ಡಿಪ್ಲೊಮೊ ಇನ್ ಸಿನಿಮಾಟೋಗ್ರಫಿ ಮಾಡಿ ಇಡೀ ದೇಶಕ್ಕೆ ಸ್ವಾಮಿ ಅಂತ ಪರಿಚಯ ಆಗಿ ಕರ್ನಾಟಕ ಮತ್ತು ಕನ್ನಡ ಜನತೆಗೆ ಪ್ರೀತಿಯಿಂದ ಮಾಸ್ಟರ್ ಅಂತ ಹೆಸರು ತಗೊಂಡು ಪಕ್ಕದಲ್ಲಿ ಅವ್ರ ಹೆಸರು ಬರುವಂಥದ್ದೇ ಮಾಸ್ಟರ್ ಮಂಜುನಾಥ್ ನಮಸ್ಕಾರ ವೆಲ್ಕಮ್ ಟು ದ ಶೋ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಇನ್ನು ಇವರ ಪಕ್ಕದಲ್ಲಿ ಕೂತಿರೋರು ತಂದೆ ಹೆಸರು ನಾರಾಯಣ ಸ್ವಾಮಿ ಅಲಿಯಾಸ್ ಶ್ರೀನಾಥ್ ತಾಯಿ ಹೆಸರು ಗೀತಾ ಇವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಪಾಪ್ಯುಲರ್ ಡೈರೆಕ್ಟರ್ ಮಣಿರತ್ನಂ ಅವರು ಒಂದು ಪುಸ್ತಕ ಓದ್ತಿರ್ಬೇಕಾದ್ರೆ ಎರಡು ವಾಕ್ಯನ ನಾನು ಓದ್ತಾ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಆಗ್ತಿದೆ ಫಾರ್ ದ ಚೈಲ್ಡ್ ಕ್ಯಾರೆಕ್ಟರ್ ಐ ಚೋಸ್ ಅ ಬಾಯ್ ಹೂಸ್ ಫಾದರ್ ಶ್ರೀನಾಥ್ ವಾಸ್ ಇನ್ ಮೈ ಫ್ರೆಂಡ್ಸ್ ರವಿಶಂಕರ್ ಫಿಲಮ್ ವೇರ್ ಐ ಹ್ಯಾಡ್ ವರ್ಕ್ ಇಟ್ ವಾಸ್ ಪ್ಲೆಜರ್ ವರ್ಕಿಂಗ್ ವಿತ್ ದಿಸ್ ಬಾಯ್ ಅಂಡ್ ಐ ಸ್ಟಿಲ್ ಚೆರಿಶ್ ದ ಎಕ್ಸ್ಪೀರಿಯನ್ಸ್ ಹಿ ಡಿಡ್ ಎ ಫ್ಯೂ ಮೋರ್ ಫಿಲಮ್ಸ್ ಅಂಡ್ ಆಲ್ಸೋ ಪ್ಲೇಡ್ ದ ರಿಚ್ ಕಿಡ್ಸ್ ಕ್ಯಾರೆಕ್ಟರ್ ಇನ್ ಮಾಲ್ಗುಡಿ ಡೇಸ್ ಆನ್ ಟಿವಿ ಹಿ ಬಿಕೇಮ್ ಎನ್ ಇಂಜಿನಿಯರ್ ಇವೆಂಚುಲಿ ಮೈ ಫಸ್ಟ್ ಶಾಟ್ ಫಾರ್ ದ ಫಿಲಮ್ ವಾಸ್ ವಿತ್ ದಿಸ್ ಗೈ ಅಂಡ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವಿತ್ ಎ ಗುಡ್ ಆಕ್ಟರ್ ಪ್ರೆಸೆಂಟಿಂಗ್ ರೋಹಿತ್ ಮಾಸ್ಟರ್ ರೋಹಿತ್ ಸೊ ಇವತ್ತು ನವೆಂಬರ್ 9 ತಾರೀಕು ನಮ್ಮ ಗೋಲ್ಡ್ ಕ್ಲಾಸ್ ಸೀಸನ್ 2 ಪ್ರೆಸೆಂಟ್ ಮಾಡ್ತಿದ್ದೀವಿ ನವೆಂಬರ್ 9 ಗೊತ್ತಿರೋ ಹಾಗೆ ನಮ್ಮ ಅಚ್ಚುಮೆಚ್ಚಿನ ಕರ್ನಾಟಕದ ಹೆಮ್ಮೆ ಅಂತಂದರೆ ಕರಾಟೆ ಕಿಂಗ್ ಶಂಕರಣ್ಣ ಅವರ ಹುಟ್ಟುಹಬ್ಬ ಅವತ್ತು ಇವತ್ತಿನ ದಿವಸ ಈ ಒಂದು ಎಪಿಸೋಡ್ನ ಮತ್ತೆ ತೊಗೊಂಬರ್ತಿರೋದು ನನಗೆ ಖುಷಿ ಆಗ್ತದೆ ಆ್ಯಂಡ್ ಈ ಎಪಿಸೋಡ್ಗೆ ಇವರಿಬ್ಬರು ಬಂದಿರೋದು ಪರ್ಫೆಕ್ಟ್ ಇದೊಂಥರ ಫ್ರೇಮ್ ಹಾಗೆ ಹಾಕ್ಬಿಟ್ರೆ ಕರೆಕ್ಟಾಗಿ ಕ್ಲಿಕ್ ಮಾಡ್ಬಿಡ್ಬೋದು ಅಂತ ಹೇಳೋಕ್ಕಾಗುತ್ತೆ ಸೊ ಸ್ವಾಮಿ ಆ್ಯಂಡ್ ಇಸ್ ಫ್ರೆಂಡ್ಸ್ ಇರಬೇಕು ಇನ್ನೊಬ್ಬರು ಪಾಪ ಕೆನಡಾಲ್ ಇದ್ದಾರೆ ಬಟ್ ಸ್ವಾಮಿ ಆ್ಯಂಡ್ ಇಸ್ ಫ್ರೆಂಡ್ ಇವತ್ತು ನನ್ನ ಜೊತೆ ಇರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಪ್ರಥಮ ಬಾರಿಗೆ ಆ್ಯಂಡ್ ವೆಲ್ಕಮ್ ಟು ದ ಶೋ ತುಂಬ ಖುಷಿ ಆಯಿತು ಏನು ಹೇಳ್ತೀರಾ ಶಂಕರ್ ನಾಗ್ ಅನ್ನೋ ಹೆಸರು ಕೇಳಿದ ತಕ್ಷಣ ಮಂಜು ಫಸ್ಟ್ ಆಫ್ ಆಲ್ ನಮ್ಮಿಬ್ಬರನ್ನ ಕರೆದು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಶಂಕರ್ ನಾಗ್ ಅಂತ ಹೆಸರು ಹೇಳ್ತಾ ಇದ್ದಾಗೆ ಒಂದು ವರ್ಡ್ ತಲೆಗೆ ಬರುತ್ತೆ ಫೋರ್ಸ್ ಆಫ್ ನೇಚರ್ ಅಂತ ವಾವ್ ಅಂದರೆ ಜೀನಿಯಸ್ ಅಂತ ಅನ್ಬೋದು ಪರ್ಸನ್ ಯುನೋ ಹೂ ವಾಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್ ಅಂತ ಹೇಳ್ಬೋದು ಕರೆಕ್ಟ್ ಒಂದು ವರ್ಡ್ ಅಂತ ಅಂದ್ಬಿಟ್ಟು ಎರಡು ಮೂರು ಹೇಳ್ಬಿಟ್ಟೆ ಆ ಥರ ಅವ್ರನ್ನ ಒಂದು ವರ್ಡಲ್ಲಿ ಕ್ಯಾಪ್ಚರ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಏನು ಹೇಳಲಿಲ್ಲ ಅನ್ನೋದು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಇನ್ನೂ ಏನು ಹೇಳಬೇಕು ಅಂತ ಬಟ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಈ ಶಂಕರ್ ನಾಗ್ ಅವರ ಬಗ್ಗೆ ಹೇಳೋದಕ್ಕೆ ಮುಂಚೆ ಒಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ವ್ಯಕ್ತಿಯ ಏನಂತಾರೆ ಒಂದು ಎಬಿಲಿಟಿ ಅಥವಾ ಅವರ ಸಕ್ಸಸ್ ಅನ್ನೋದು ಏನು ಅಂತಂದರೆ ಮೊನ್ನೆ ಒಂದು ಎಕ್ಸ್ಟ್ರಾಡಿನರಿ ಬುಕ್ಕಲ್ಲಿ ಓದ್ತಾ ಇದ್ದೆ ಒಬ್ಬ ವ್ಯಕ್ತಿಯ ನಿಜವಾದ ಸಕ್ಸಸ್ ಇಸ್ ನಾಟ್ ಎಷ್ಟು ಅವನು ಹಣ ಸಂಪಾದಿಸ್ದ ಏನೇನು ಅಚೀವ್ ಮಾಡ್ದ ಅನ್ನೋದಕ್ಕಿಂತ ಅವರ ನಿಧನ ಅಥವಾ ಅವರ ಜೀವನ ಆದಮೇಲೆ ಎಷ್ಟು ಜನ ಅವರನ್ನು ಮಿಸ್ ಮಾಡ್ಕೊಳ್ತಾರೆ ಮತ್ತು ಎಷ್ಟು ಜನ ಅವರ ಮಾಡಿದ್ದನ್ನು ಒಂದು ಹಾದಿಯಾಗಿ ತೊಗೊಂಡು ಹೋಗ್ತಾರೆ ಅನ್ನೋದೇ ಅವರ ಸಕ್ಸಸ್ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಮೊನ್ನೆ ಹೇಳಿತು ಎ ರೆಪ್ಯುಟೇಷನ್ ಆಫ್ ಅ ಪರ್ಸನ್ ಈಸ್ ಈವನ್ ಬಿಯಾಂಡ್ ಹಿಸ್ ಲೈಫ್ ಅಂತ ಕರೆಕ್ಟ್ ಅಂದರೆ ಲೈಫ್ ಹೋದ್ರೂ ಹೊಟ್ಟೋಗುತ್ತೆ ಮುಗಿದೋಯ್ತು ಆದರೆ ರೆಪ್ಯುಟೇಷನ್ ಇಟ್ ಲಿವ್ ಬಿಯಾಂಡ್ ಅಂತ ಯಾಕೆ ಎರಡು ಪದ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಶಂಕರ್ ನಾಗ್ ಅವರ ಲೆಗಸಿ ಏನಿದೆ 3 decades ಆದಮೇಲೆ ಬದುಕಿ ಉಳಿದು ಫ್ಲರಿಶ್ ಆಗ್ತಾ ಇದೆ ಬರೀ ಬದುಕಿಲ್ಲ ಉಳಿದಿಲ್ಲ ಫ್ಲರಿಶ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅವರ ಯೋಚನೆ ಮತ್ತು ಅವರ ಅಚೀವ್ಮೆಂಟ್ಸ್ ಏನಿದೆ ಅವರ ಒಂದು ಎಬಿಲಿಟಿ ಅಥವಾ ಅವರ ಟ್ಯಾಲೆಂಟ್ ಅವರ ಆಸೆಗಳು ಆಕಾಂಕ್ಷೆಗಳು ಇನ್ನೂ ನಾವು ಒಂದು ನನ್ನ ಪ್ರಕಾರ ಒಂದು 20-30% ನಾವು ಅದನ್ನು ಮುಟ್ಟಿಲ್ಲ ಕರೆಕ್ಟ್ ಅಷ್ಟು ಆ ಒಂದು ಲಿಮಿಟೆಡ್ ಲೈಫ್ ಸ್ಪ್ಯಾನಲ್ಲಿ ಅವರು ಅದನ್ನು ಒಂಥರ ಬ್ಲೂ ಪ್ರಿಂಟ್ ಒಂಥರ ಮಾಸ್ಟರ್ ಪ್ಲಾನ್ ಹಾಕಿ ಕೊಟ್ಟೋದು ಆ ಇದನ್ನು ನಾವು ಇನ್ನೂ ಅಂದರೆ ಒಂದು ಒಂದು ಮೇಜರ್ ಮಾಸ್ಟರ್ ಪ್ಲಾನಲ್ಲಿ ಸಣ್ಣ ಸಣ್ಣ ನಾವು ಒಂಥರ ಜಿಗ್ಸಾ ಪಜಲ್ ಪೀಸ್ಗಳ ಥರ ನಾವು ಜೋಡಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹಲವಾರು ಜನ ಹಲವಾರು ಸತಿ ಕೇಳ್ತಾರೆ ನನ್ನ
ಅವರ ಬಗ್ಗೆ ಪ್ರತಿ ವರ್ಷ ನೀವು ಈ ಥರ ಹೇಳಿ ಇದು ಮಾಡ್ತೀರಾ, ಇನ್ನು ಏನು ಮಿಕ್ಕಿದೆ ಅಥವಾ ಇನ್ನೂ ನಿಮ್ಗೆ ಇದಾಗಲ್ಲ ಅಂತ. ಐ ಸೆಡ್ ನಾನೊಬ್ಬ ದೂತ ಅಷ್ಟೇ, ನಾನು ಐ ಆಮ್ ಪ್ರಿವಿಲೇಜ್ ಟು ಬಿ ಎ ಮೆಸೆಂಜರ್ ಆಫ್ ಹಿಸ್ ಮೆಸೇಜ್, ನಥಿಂಗ್ ಎಲ್ಸ್. ಐ ಇಟ್ಸ್ ಮೈ ಆನರ್ ಟು ಟಾಕ್ ಅಬೌಟ್ ಹಿಮ್ ಅಂಡ್ ನಥಿಂಗ್ ಗಿವ್ಸ್ ಮೀ ಮೋರ್ ಪ್ಲೆಷರ್ ಟು ಕೀಪ್ ಟಾಕಿಂಗ್ ಅಬೌಟ್ ಹಿಮ್ ಟು ಎನ್ಶೋರ್ ದಟ್ ಹಿಸ್ ಮೆಮರೀಸ್ ಹಿಸ್ ವಿಷನ್ ನೆವರ್ ಡೈಸ್. Wow. So first of all, thank you so much for giving us the opportunity to spread his message and his enantara aura and the memories and aura and the aura enide aura and the you know and the extraordinary and the vision enide adu at least nimma moolaka matte in every other madhyama moolaka it should spread to each and everybody across the world. Nan in fact yavaglu heltirtini, I have never met that person aitha. I think 88 ಸರ್ ಹೋದಾಗ 90 ಓಕೆ. ಸೊ ಐ ವಾಸ್ ಲೈಕ್ 5 years old. ಸೊ ನೆವರ್ ಎವರ್ ವಿ ಗಾಟ್ ಎನ್ ಆಪರ್ಚುನಿಟಿ ಟು ಸೀ. ಇವಾಗ ಅಂದರೆ ಏನೋ ಒಂದು ಇಂಡಸ್ಟ್ರೀಲಿ ಬಂದಿದ್ದೀವಿ, ನಾವು ಕೆಲಸ ಮಾಡ್ತಿದ್ದೀವಿ. ಸೊ ಇವಾಗ ಇದ್ದಿದ್ರೆ ಒಂದು ಇಂಟರ್ವ್ಯೂ ಮಾಡೋಕೆ ಒಂದು ಅವಕಾಶ ಸಿಕ್ಕಿದ್ರೆ ಅಥವಾ ಅವ್ರ ಜೊತೆ ಒಂದು 10 ನಿಮಿಷ ಕಾಲ ಕಳೆದ್ರು ಗುರು, ಎಂಥ ನಮಗೆ ಅದೊಂಥರ ಒಂದು ಮೋಟಿವೇಶನ್ ಸಿಗುತ್ತೆ ಅನಿಸುತ್ತೆ. ಒನ್ ಮ್ಯಾನ್ ಲೈಕ್ ಯು ಸೆಡ್, ನೋಡ್ದಿರಾನೇ ನಾವು ಅವ್ರನ್ನ ಅಷ್ಟು ಆರಾಧಿಸ್ತೀವಿ ಅಂತಂದರೆ that speaks the volume of the leg, like what kind of stature, what kind of aura he created anta. Rohit, another point that I want to say, or one word like you asked, how do friendship sneha, because avarge snehithru andre usually age janak henge irutte snehithru andre namde nam age group alli ondashtu jana hange irutte, but he wasn't bound by that. ಆ ಚೌಕಟ್ಟಲ್ಲಿ ಇರಲಿಲ್ಲ ಅವರು. ಅವ್ರಿಗೆ ನಾವು ನಮ್ಮ ಜೊತೆ ಆ್ಯಕ್ಟ್ ಮಾಡಿ ನಮ್ಮ ಮಾಲ್ಬಿ ಡೇಸಲ್ಲಿ ಮಕ್ಕಳು ಏಜ್ ಗ್ರೂಪ್ ಸ್ಟಾರ್ಟೆಡ್ ಫ್ರಮ್ ಅಬೌಟ್ 6-7 ಇಯರ್ಸ್ ಓಲ್ಡ್. ಆ ವಯಸ್ಸಿನ ಮಕ್ಕಳು ಅವ್ರಿಗೆ ಅದೇ ಫ್ರೆಂಡೇ. 70-80 ಇಯರ್ ಓಲ್ಡ್ ಮ್ಯಾನ್ ಅದೇ ಥರ ಫ್ರೆಂಡೇ. ಸೊ ದೆರ್ ವಾಸ್ ನೋ ಡಿಫ್ರೆನ್ಸ್, ಅಯ್ಯೋ ಈ ಚಿಕ್ಕ ಹುಡುಗಪ್ಪ ಇವ್ರು ತುಂಬ ವಯಸ್ಸಾದವರಪ್ಪ ಇವ್ರ ಜೊತೆ ಒಂಥರ ಅವ್ರ ಜೊತೆ ಒಂಥರ ಇಲ್ಲ. ಅವ್ರ ಮಕ್ಕಳ ಜೊತೆ ಮಕ್ಕಳು, ದೊಡ್ಡವ್ರ ಜೊತೆ ದೊಡ್ಡವರು, ಹಂಗಿದ್ದವರು. ಸೊ ನನ್ನ ಕೇಳಿದ್ರೆ ನಾನು ಯಾವಾಗಲೂ ಅವ್ರು ಐ ರಿಮೆಂಬರ್ ಹಿಮ್ ಆಸ್ ಎ ಗ್ರೇಟ್ ಫ್ರೆಂಡ್. ಜಸ್ಟ್ ಟು ಆ್ಯಡ್ ಟು ವಾಟ್ ಈ ಸೆಡ್, ಆ ಬ್ಯಾಂಡ್ ವಿಡ್ತ್ ಹಿ ವಾಸ್ ಏಬಲ್ ಟು ಸ್ವಿಚ್ ಟು ಬ್ಯಾಂಡ್ ವಿಡ್ತ್ಸ್ ಇನ್ ಲೈಕ್ ಅ ಮೈಕ್ರೋ ಸೆಕೆಂಡ್ ಅಲ್ಲಿ ಬ್ಯಾಂಡ್ ವಿಡ್ ಚೇಂಜ್ ಮಾಡೋರು. ಅಂಡ್ ಐ ಎಂಡೋರ್ಸ್ ದಟ್ ಸ್ಟೇಟ್ಮೆಂಟ್ ಬಿಕಾಸ್ ತುಂಬ ಜನ ಕಾಮನ್ ಕ್ವೆಶ್ಚನ್ ಕೇಳ್ತಾರೆ, ಏನು ಗಾಡ್ ಫಾದರ್ ಫಾದರ್ ಫಿಗರ್ ನೋ ಅಲ್ಲ. ಇಟ್ ವಾಸ್ ಐ ಸೆಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಪುಟ್ ಅ ರಿಲೇಶನ್ಶಿಪ್ ಐ ಡಿಫೈನ್ ದಟ್ ರಿಲೇಶನ್ಶಿಪ್ ಸಾಧ್ಯನೇ ಇಲ್ಲ. ಯಾಕಂದ್ರೆ he never behaved like anyone. Not even in the limited sense illa. He was a friend and that's the easiest reference to tell him. Wow. And maybe namman now sort of privilege just maarkoltivi anusutte, but that is how it was. Andre nan pratiyobrigu heltini illa avaru nimma kale itu avaru was a good director. I said other than a good director and kale, are you as a parent are you able to get anything done out of your kids? I said no. So just imagine what bandwidth that he should have reached to have 5 kids do what he says. Nija. Just to see the challenge of dynamic, which means that he was neither a parent nor a kid. He was a friend. So you would listen to it, right? And then correct. Nathalai Madadagli, Preeti, Vishwas, Ellana, friends say that Madadagli. Andre, you read Madadagli, Madadagli, you know, you know, you know. Adho, Tharle, 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 ಒಳ್ಳೇದು ಆಗಲಿ ಕೆಟ್ಟದ ಆಗಲಿ ತಂದೆ ಯಾವಾಗಲೂ ಹೇಳ್ತಾರೆ, ಶೋ ಮಿ ಯುವರ್ ಫ್ರೆಂಡ್ಸ್ ಐ ಟೆಲ್ ಯು ಹೂ ಯು ಆರ್. ಹೂ ಯು ಆರ್, ಯಾ. ಸೊ ದಟ್ ಇಸ್ ಸೊ ಟ್ರೂ. ಅಂದ್ರೆ ಈಗ ಹೈಂಡ್ಸೈಟ್ 30 ಇಯರ್ಸ್ ಇದಕ್ಕೆ ಅವ್ರು ಅಷ್ಟು ವಿ ವುಡ್ ಬಿ ಸೋ ಕಂಫರ್ಟಬಲ್ ವಿತ್ ಹಿಮ್. ಇವರು ಡೈರೆಕ್ಟರ್ ಅಪ್ಪ, ಇವರು ಬಿಗ್ ಓ ದೊಡ್ಡ ಇದು ಆ ಥರ ಅನಿಸ್ತಾನೆ ಇರಲಿಲ್ಲ. ಶಂಕರಾಚಾರ್ಯ ಇದು ಯಾಕೆ ಇಲ್ಲ ಅಲ್ಲ, ಅದು ಯಾಕೆ ಬೇಕು, ಇದು ಯಾಕೆ ಮಾಡಬೇಕು, ಇಲ್ಲ ತುಂಬ ಕಷ್ಟ ಇದೆ ಇದು ಏನೋ ಡೈಲಾಗು ತುಂಬ ಉದ್ದ ಆಗೋಯ್ತು ಎರಡು ಶಾರ್ಟ್ ಮಾಡೋಣ. We had the liberty, the comfort to ask a director to be comfortable and question id yak beku rajam yak helbeka tara ivun yak atara madbeku mani yak atara madbeku like he didn't agree or he doesn't have to explain or he didn't have to say anything. He just had to say, hey listen, I'm the director, you are the just do you what you are told and then mudogiru. We would have probably done no, he would go out of his way. ಅಂಡ್ ನಾವು ಮೊನ್ನೆ ಕೂಡ ಮಾತಾಡ್ತಾ ಇದ್ವಿ, ಸಾರಿ ರಘು ಕೆನಡಾ, ದ ಅಮೌಂಟ್ ಆಫ್ ಸೆಷನ್ಸ್ ವಿ ವುಡ್ ಯು
I think on the other YouTube I had forgotten that how much of preparation pre and post. See, tumba jana igina actors maartare illo gottilla, forgive me if I am post analysis. Yeah, yeah, very important. Why not this? What else can we learn out of today's lesson? It's the end of the day. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಶೂಟಿಂಗ್ ಮೈಂಡು ದಿಸ್ ವಾಸ್ ಆಲ್ ಶಾರ್ಟ್ ಆಗಿದೆ ಆಗುಂಬೆ ಅಲ್ಲಿ ಎಲ್ಲರೂ ವಿ ಆಲ್ ಲಿವ್ಡ್ ಇನ್ ಇಂಡಿವಿಜುವಲ್ ಹೌಸಸ್ ಜಸ್ಟ್ ಲೈಕ್ ಒನ್ ಆಫ್ ದಿ ಹಳ್ಳಿನಲ್ಲಿ ಮನೆಯಲ್ಲಿ ಒಬ್ರು ನಾವು ಗ್ರಾಮಸ್ಥರು ಗ್ರಾಮಸ್ಥರು ಅಲ್ಲೇ ಇನ್ನೊಂದು 3 ತಿಂಗಳಿದ್ದರೆ ಆಧಾರ್ ಕಾರ್ಡ್ ಕೊಟ್ಬಿಟ್ರು ಏನಾಗಿದೆ ಸೊ ನಾವು ಬೆಳಗ್ಗೆ 7 ಇಂದ ಸಂಜೆ 7 ನಮ್ದು ಊಟ ಇದ್ದಿದ್ದು ಒಂದ್ ಮೇನ್ ಇದು ಚಕ್ರ ಇತ್ತು ಅಲ್ಲೇ ಊಟ ಇಡೀ ಯೂನಿಟ್ ಅಲ್ಲೇ ಊಟ ಮಾಡೋದು ಯಾರು ನಮ್ಮ ಮನೆ ಕಳ್ಸಪ್ಪ ಊಟ ಕ್ಯಾರೇಜ್ ಏನು ಇಲ್ಲ ಎಲ್ಲ ಜೊತೆ ಅಲ್ಲಿ ಕೂತ್ಕೊಂಡಾಗ ಏನ್ ಮಾತು ಇವತ್ತು ಈ ತರ ಸೀನ್ ಎಲ್ಲ ಆಯ್ತು ಈ ತರ ಎಲ್ಲ ಮಾಡಿದ್ವಿ ನೀನು ನೀನ್ ಈ ಸೀನ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ನಿಮ್ಗೆ ಕೇಳೋರು ಆಫ್ ಕೋರ್ಸ್ ಸೀ ಸೊ ಇಟ್ ಇಸ್ ನಾಟ್ ಅ ಕ್ರಿಟಿಕಲ್ ಅನಾಲಿಸಿಸ್ ಅಲ್ಲ ಇದು ನಿನ್ಗೆ ಏನ್ ಅನಿಸ್ತು ಸರಿ ಹೋಗ್ಲಿಲ್ಲ ಇದು ಇದ್ಯಾಕೆ ಮಾಡ್ಬೇಕಾಗಿತ್ತು ಇದ್ಯಾಕೆ ಬೇಕು ಅಂದ್ರೆ ಇದು ಈ ತರ ಇದಕ್ ಬೇಕು ಇದು ಇಲ್ಲಿಂದ ಲಿಂಕ್ ಆಗುತ್ತೆ ಯಾರು ಮಾಡ್ತಾರೆ ನನಗೆ ಆಕ್ಚುಲಿ ನಿಜವಾಗ್ಲೂ ಮೈ ಜುಮ್ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಯು ಗೈಸ್ ಆರ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಅದಂತೂ ಹೇಳಬಲ್ಲೆ ಯಾಕಂದ್ರೆ ಆ ತರ ನಿಮ್ಗೆ ಎಷ್ಟು ದಿವಸ ಮಾಲ್ಗುಡಿ ಡೇಸ್ ಶೂಟ್ ಆಗಿತ್ತು 3 to 4 months ನಮ್ಮ ಸಮ್ಮರ್ ಹಾಲಿಡೇಸ್ ಅನ್ನು ಬ್ರಾಡ್ ಆಗಿ ಡಿಫೈನ್ ಮಾಡ್ಕೊಂಡು ಅದು ಶೂಟ್ ಮಾಡಿದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲೇ ಸೊ ಅದಾದ್ಮೇಲೆ ನಾನು ಇವನು ರಘು ನಮ್ಮ ಮೂರು ದಿನ ಇಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ಕಡೆ ಇದ್ದು ಚೀಟ್ ಶಾಟ್ಸ್ ಒಂದಷ್ಟು ಮಿಸ್ ಆಗಿರೋದು ಮಾಡಿ 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 ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ವಿ ಆಫ್ ಕೋರ್ಸ್ ಈಗಿನ ತರದ ಸ್ಟ್ರೆಸ್ ಆ ತರ ಇರ್ತಾ ಇಲ್ಲ ಟೀಚರ್ಸ್ ಸ್ಕೂಲ್ಸ್ ವೆರ್ ಮಚ್ ಮೋರ್ ಅಕಾಮಿಡೇಟಿವ್ ಬಿಡ್ತಾ ಇದ್ರು ಅಂಡ್ ಹಾಗಂತ ಅಂದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಹೈಲಿ ಹೈಲಿ ಎಫಿಷಿಯಂಟ್ಲಿ ಡನ್ ಬಟ್ ಜಸ್ಟ್ Just to add what you were telling about discussion. Again, a hall alli, eegina idralli imagine maadkobodu. Serious discussions, ella chair, illa. Alli no maatukade nadeetha irthade, allond eno campfire tara nadeetha irthade. Innobbaru yaro namma sanket roopa avaru ondu eno guitar hakkonu avaru eno maadta irthare. So it was not in an ambience of some critical analysis alli. Wow. It is relaxed. Joke maadkondo, kaal elkondo. ಯಾರಿಗೋ ಟಾರ್ಚರ್ ಕೊಟ್ಕೊಂಡು ಇವ್ನಿಗೆ ಏನೋ ಮಾಡೋದು ಇನ್ನೊಬ್ಬನಿಗೆ ಅಂದ್ರೆ ಅದು ನಮ್ ಕನ್ನಡ ಸ್ವಲ್ಪ ಕಮ್ಮಿ ಬರ್ತಾ ಇತ್ತು ಹೇಳಿ ನೋಡೋಣ ಈಗ ಮಾತಾಡಿ ನೋಡೋಣ ಅಂತ ಅವನೇನೋ ಹಿಂದಿಲಿ ಹೇಳೋನು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇರಲ್ಲ ಸೊ ಇಟ್ ವಾಸ್ ನಾಟ್ ಲೈಕ್ ಯುನೋ ಒನ್ ಆಫ್ ದೋಸ್ ಇಂಟೆನ್ಸ್ ಆ ಥರನೂ ಅಲ್ಲ ಬಟ್ ಇಟ್ ವಾಸ್ ಮೀನಿಂಗ್ಫುಲ್ ಅಂದ್ರೆ ನೆಕ್ಸ್ಟ್ ಡೇ ಸೊ ಐ ಥಿಂಕ್ ವೀಕ್ ಆನ್ ವೀಕ್ ವಿ ಕೆಪ್ ಬೆಟರಿಂಗ್ ಅವರ್ಸಸ್ ಅಂಡ್ ನಾಟ್ ಓನ್ಲಿ ಬೆಟರಿಂಗ್ ಅವರ್ಸಸ್ not only product wise production wise alla efficiency kept improving like there's no tomorrow fantastic innond enagutte gotta when he was doing that alla next day as kids we used to namge artha agadu okay avu ee tara helidrappa now ee tara now act madidre avu innu chennagi barbodu eno now we used to get that we had to think namage talalli barodu ಈಗಿನ ಕಾಲದಲ್ಲಿ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏ ಲೆಟ್ ಫಿನಿಶ್ ಆ ಹಂಗಿರ್ಲಿಲ್ಲ ನೀನ್ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್ ಸೊ ಕ್ಯಾರೆಕ್ಟರೈಸೇಷನ್ ಸೊ ಇವನ್ ಇವನ್ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಬಿಹೇವಿಯರ್ ಇಂದ ಹಿಡಿದು ಯುನೋ ಇಟ್ ವಾಸ್ ಆಲ್ ಫೇರ್ಲಿ ವೆಲ್ ಟ್ಯೂನ್ ಅಂಡ್ ವಿ ಅಫ್ ಕೋರ್ಸ್ ವಿ ಆಲ್ ಹ್ಯಾಡ್ ಅವರ್ ಓನ್ ಅಂದ್ರೆ ಟಾರ್ಚರ್ ಫಾರ್ ಹಿಂದಿ ಅಂಡ್ ಇಂಗ್ಲಿಷ್ ಪ್ರಾಂಪ್ಟಿಂಗ್ ಇಂದ ಹಿಡಿದು ದಿಸ್ ಇಸ್ ವಾಟ್ ಐ ಸೇ ಎಲ್ಲರೂ ಹೇಳ್ತಾರೆ ಹಿ ವಾಸ್ ಡಿ ಓ ಪಿ ಇವರು ಅಸೋಸಿಯೇಟರ್ ಅಸ್ಟೆಂಟ್ ನೋ 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 ಬಡಿ ಹ್ಯಾಡ್ ಎನಿ ಡಿಸಿಗ್ನೇಷನ್ ಇಟ್ಸ್ ಆಲ್ ಎ ಟೀಮ್ ಇಟ್ ವಾಸ್ ಎ ಟೀಮ್ ನಿಮ್ಗೆ ಅದು ನೀವು ಶಾರ್ಟಲ್ಲಿ ಇಲ್ವಾ ಬ್ಯಾಕ್ ಕ್ರೌಡ್ ಮ್ಯಾನೇಜ್ ಮಾಡ್ತಾ ಇರೋ ಬ್ಯಾಕ್ಗ್ರೌಂಡ್ ಏನೋ ಮಾಡೋ ಏನೂ ಇಲ್ವಾ ಸ್ಕ್ರಿಪ್ಟ್ ಇಟ್ಕೊಂಡು ಓಡಾಡೋ ಶಂಕರಂತದ ಅಷ್ಟೇ ದರ್ ಇಸ್ ನೋ ಸೊ ವಿ ಆಲ್ ನ್ಯೂ ವಾಟ್ ವಾಸ್ ಹ್ಯಾಪನಿಂಗ್ ಅಂದರೆ ಸಿ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಓ ವಾಟ್ ಅ ವಂಡರ್ಫುಲ್ ಎಲ್ಲರೂ ಇಂಪಾರ್ಟೆಂಟ್ ಅಲ್ಲ ಐ ಕುಡಂಟ್ ಸೇ ಐ ಡೋಂಟ್ ನೋ ವಾಟ್ ದಟ್ ಸೀನ್ ವಾಸ್ ಅಂಡ್ ಹೌ ಇಟ್ ಇಸ್ ಲೈಕ್ ಐ ನೋ ಈಚ್ ಅಂಡ್ ಎವ್ರಿ ಶಾಟ್ ಕೈಯಲ್ಲಿ ಇತ್ತು ನನ್ನ ಕೈಯಲ್ಲಿದೆ
ಎಲ್ರಿಗೂ ಅವ್ರವರೇ ಇದೆ ಬಿಸಿ ಬೇರೆ ಶೂಟಿಂಗ್ ನಡೀತಿದ್ದಾಗ ಇವರೇನೇನೋ ಮಾಡ್ತಿದ್ರಲ್ಲ ಎಷ್ಟೋ ಜನ ಮಕ್ಕಳಿಗೆ ಏನಾಗ್ತಿತ್ತು ಅಂದ್ರೆ ಟ್ರೈನಿಂಗ್ ನಡೆಯೋದು ಹಿಂದಿ ಟ್ರೈನಿಂಗ್ ಬಿಕಾಸ್ ಇಟ್ಸ್ ಅ ಹಿಂದಿ ಸೀರಿಯಲ್ ಪದ್ಮಾವತಿ ರಾವ್ ಅರುಂಧತಿ ರಾವ್ ತಂಗಿ ಅವರು ಶಿ ವಾಸ್ ಮ್ಯಾನೇಜಿಂಗ್ ದಟ್ ಹೋಲ್ ಥಿಂಗ್ ಅವರು ಯಾರು ಅಂದ್ರೆ ಗೀತಾ ಸಿನಿಮಾದ ಹೀರೋಯಿನ್ ಹೀರೋಯಿನ್ ಓಕೆ ಹಿಂದಿ ಪಿಂಟಿ ರಾವ್ ಸೊ ಅವರು ಎಲ್ಲರೂ ಯಾಕೆ ನಾವು ಎಲ್ಲರೂ ಕನ್ನಡದವರ ಹುಡುಗರು ರಘುರಾಮ್ ಒಬ್ಬ ಬಿಟ್ಟು ಮಿಕ್ಕಿದವರು ಎಲ್ಲ ಕನ್ನಡದವರೇ ಎಲ್ಲರನ್ನು ಕೂರಿಸ್ಕೊಂಡು ಹಿಂದಿನಲ್ಲಿ ಹೆಂಗ್ ಹೇಳ್ಬೇಕು ಡಬ್ ಆಗೋದು ಬೇರೆ ಆಮೇಲೆ ಡಬ್ಬಿಂಗ್ ಮಾಡೋದು ಬೇರೆ ಬಟ್ ಅಲ್ಲಿ ಆಕ್ಟಿಂಗ್ ಮಾಡೋಕೆ ನಿಮ್ ಬಾಯಾದ್ರೂ ಹೋಗ್ಬೇಕಲ್ಲ ಹಂಗೇನೆ ಸೊ ಪೂರ್ತಿ ಡಿಕ್ಷನ್ನು ಏನು ಒತ್ತಲ್ಲಿ ಕೊಡಬೇಕು ಯಾವ ಥರ ಫ್ಲೋ ಹೇಳಬೇಕು ವಾಲ್ಯೂಮ್ ಹೆಂಗಿರಬೇಕು ಎಲ್ಲವೂ ಕೂತ್ಕೊಂಡು ಅಲ್ಲಿ ಹಿಂದೆ ಪ್ರಾಕ್ಟೀಸು ನಮಗೆ ಸೊ ಇಟ್ ಇಟ್ ವಾಸ್ ಇಟ್ ವಾಸ್ ಲೈಕ್ ಅ ಸ್ಕೂಲ್ ಸಮ್ಮರ್ ಇದ್ರೂ ಸಮ್ಮರ್ ಸ್ಕೂಲ್ ಥರ ಇತ್ತು ನನಗೆ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನನಗೆ ಹಿಂದಿ ಕಲ್ತ್ಕೊಂಡಿದ್ದೆ ಅಲ್ಲಿ ನಾನು ನಂಗೆ ಅಲ್ಲಿವರೆಗೂ ಹಿಂದಿ ನಾವು ಸ್ಕೂಲಲ್ಲಿ ಬರೆದ್ಬಿಟ್ಟು ಬರೀತಾ ಇದ್ದೀನಿ ಮಾತೇನಿರಲಿಲ್ವಲ್ಲ ಬರೆಯೋದು ಈಸಿ ಬಟ್ ಮಾತಾಡೋಕೆ ಕಲ್ತ್ಕೊಂಡಿದ್ದು ಅಲ್ಲಿ ಬಿಕಾಸ್ ಐ ಹ್ಯಾಡ್ ಟು ಸ್ಪೀಕ್ ಇಟ್ ಇಟ್ ವಾಸ್ ಕರೆಕ್ಟ್ ಇಂಥರ ನಾರ್ಮಲಾಗಿ ನಾವು ಹೆಂಗೆ ಮಾತಾಡ್ತೀವೋ ಡೈಲಾಗ್ಗಳು ಇದ್ದಿದ್ದೆ ಹಾಗೆ ಐ ಹ್ಯಾಡ್ ಟು ಸ್ಪೀಕ್ ದಟ್ ವೇ ವಾವ್ ಸೊ ಕೂತ್ಕೊಂಡು ಟ್ರೈನಿಂಗು ನಮ್ಗಲ್ಲಿ ಶಾರ್ಟ್ ಇಲ್ಲೋ ನಿಮಗೆ ಬಾಯ್ ಕೂತ್ಕೋ ನಿಮಗೆ ನೆಕ್ಸ್ಟ್ ಸೀನ್ದು ನಿಮಗೆ ಸ್ಕ್ರಿಪ್ಟ್ ಕೊಡ್ತೀನಿ ನೀನು ಓದು ನಾನು ಹೇಳ್ತೀನಿ ನಿನಗೆ ಹಿಂದಿ ಓದಕ್ಕೆ ಬರಲ್ವಾ ಕನ್ನಡದಲ್ಲಿ ಬರ್ಕೊಡ್ತೀನಿ ಕನ್ನಡ ಓದಕ್ಕೆ ಬರಲ್ವಾ ಇಂಗ್ಲೀಷಲ್ಲಿ ಬರ್ಕೊಡ್ತೀನಿ ಹಿಂದಿ ಓದು ನೀ ಕೂತ್ಕೋ ಹೇಳು ನಾನು ಕೇಳ್ತೀನಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ನಾನು ಕರೆಕ್ಟ್ ಮಾಡ್ತೀನಿ ನಿಮಗೆ ಒಟ್ಟು ಎಷ್ಟು ಜನ ಮಕ್ಕಳು ಇದ್ದಿದ್ದು ಕೋರಲ್ಲಿ ಫೈವ್ ಅದು ವೇರಿ ಆಗೋದು ಕೆಲವು ಸಲ ಆ ಮೇನ್ ಒಂದು 10 ಜನ ಬಿಟ್ರೆ ಇನ್ ಮಿಕ್ಕಿದ 5 ಇಟ್ ವಾಸ್ ರಿವಾಲ್ವಿಂಗ್ ಬಟ್ ಜಗಳಗಳು ಆಗ್ತಿತ್ತಾ ನಿಮ್ಮ ಮಧ್ಯೆ ಅಂತದ್ದು ಇಲ್ಲ ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಶಂಕರ್ನ ವಾಸ್ ಲೈಕ್ ದಿ ಆ ಫ್ರೆಂಡ್ ಅಂಡ್ ಮೀಡಿಯೇಟರ್ ತರ ನಾನು ಅವ್ರಿಗೆ ಗೊತ್ತಾಗೋದು ಎಲ್ಲಿ ಫ್ರಿಕ್ಷನ್ ನಡೀತಾ ಯಾರಿಗೆ ಎಲ್ಲ ಹತ್ಕೊತೈತೆ ಗೊತ್ತಾಗೋದು ಪೈಡ್ ಪೈಪರ್ ತಕ್ಕ ನಿಂತ್ಕೊಂಡ್ಬಿಡೋದು ಹಿ ವಾಸ್ ದಟ್ ಐ ಟೆಲ್ ಯು ವಾಟ್ ಸಣ್ಣ ಪುಟ್ಟ ಫ್ರಿಕ್ಷನ್ಸ್ ಇದ್ರೆ ಯಾವಾಗ ಶಾರ್ಟ್ ಅಲ್ಲಿ ಸೀನ್ಸ್ ಅಲ್ಲಿ ಆಗ್ತಾರಲ್ಲ ಬೆಳಗ್ಗೆ ರೆಡಿ ಆಗ್ಬೇಕಾದ್ರೆ ಹೊಳೆಯಿಂದ ಬರಲ್ಲ ಅವ್ನು 10 ನಿಮಿಷ ಎಕ್ಸ್ಟ್ರಾ ಇದ್ದಾನೆ ಅವ್ನ ಫಸ್ಟ್ ಸೀನ್ ಇಲ್ಲ ನಂದ ಅಂದ್ರೆ ಫಸ್ಟ್ ಸೀನು ಯಾಕೆ ಈ ತರ ಇರ್ತಾ ಇತ್ತು ಒಂದಷ್ಟು ಏನಾದ್ರು ಎಸ್ಕಲೇಟ್ ಆಗೋದ್ರೆ ನನಗೆ ಇದು ನಾನು ಎಷ್ಟೊಂದು ಇಂಟರ್ವ್ಯೂಸ್ ಹೇಳ್ತೀನಿ ಅಂತ ಮೀಟಿಂಗ್ ಏನು ಜಗಳ ಆಗ್ತಾ ಇದ್ರ ಇಲ್ಲ ಇಲ್ಲ ಹಿಂಗಂದ ಹಂಗಂದ ಅವ್ನು ಲೇಟಾಗಿ ಬಂದ ನನ್ಗೆ ಇದಾಗಿ ಎಷ್ಟು ಲಕ್ಷ ಕಳ್ಕೊಂಡ್ರೆ ಎಷ್ಟು ಕಾಸ್ಕೋಸ್ಕರ ಜಗಳ ಆಗ್ತಾ ಇದ್ದೀರ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ವಾಟ್ ವಾಟ್ ಈಸ್ ಟ್ರೈಂಗ್ ಟು ಸೇ ದೆನ್ ಇಟ್ ಲಿಟ್ ಅಸ್ ವರ್ತ್ ಇಟ್ ಅಂತ ಲೆಟ್ ದ ಫೈಟ್ ಬಿ ವರ್ತ್ ಇಟ್ ಅಂತ ಅದು ಹಿಂಗೆ ಇದೆಲ್ಲ ಆಗೋದು ಅಲ್ಲಿ ಹೊಳೆಲ್ ಆಗ್ತಿದ್ರೆ ಅಲ್ಲೇ ಜಗಳ ಆಗ್ತಿರೋದು ಇವ್ರು ಬರೋರು ಅಲ್ಲಿಗೆ ಬಂದ್ಬಿಟ್ಟು ಏನಪ್ಪ ಮಾಡ್ತಿದ್ದೀರಾ ಇವನು ಕೂತ್ಕೊಂಡು ನೀರಲ್ಲಿ ಕೂತ್ಕೊಂಡು ಅವ್ನು ಅಲ್ಲಿಂದಾನೆ ಹೇಳ್ತಾ ಇರ್ತಾನೆ ಇವ್ನು ನಿಂತ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡು ಅಲ್ಲಿಂದಾನೆ ಹೇಳ್ತಾ ಇರ್ತಾನೆ ಏನು ಅಂದ್ರೆ ಮೀಡಿಯೇಷನ್ ಅಲ್ಲೇ ಆಮೇಲೆ ಹೊಳೆಲ್ ಬಿದ್ದಿರೋನು ಅಯ್ಯೋ ನಡೆ ಹೋಗೋಣ ಅಂತ ಅವ್ನಿಗೆ ಎದ್ಬಿಟ್ಟು ನಿಂತು ವಾಪಸ್ ಬಂದ್ಬಿಡೋದು ಹಂಗೆ ಚಾಲೆಂಜ್ ವಾಸ್ ನನ್ನ ಜ್ಞಾಪಕ ಇದ್ದಾಗ ಹೌ ಡು ವಿ ಗೆಟ್ ಅಸ್ ಔಟ್ ಆಫ್ ದ ಹೊಳೆ ಟು ಶಾರ್ಟ್ ಬಂದ್ಮೇಲೆ ವಿಡ್ ಆಲ್ ಬಿ ಫೇರ್ ಪ್ರೊಫೆಷನಲ್ ನಮ್ಗೆ ಅದು ರಿದಮ್ ಸಿಕ್ಕದ್ಮೇಲೆ ಏನಂತಾರೆ ಆ ಗ್ರೂಪ್ ಸಿಕ್ಕದ್ಮೇಲೆ ಆಲ್ ಆಫ್ ಅಸ್ ನ್ಯೂ ಅವರ್ ರೋಲ್ಸ್ ಜಾಬ್ ಎವ್ರಿಥಿಂಗ್ ಬಟ್ ಆ ಟ್ರಾನ್ಸಿಷನ್ ಟೈಮ್ ಇದೆಯಾ ಟಿಫನ್ ಆಯಿತು ಅಥವಾ ಸ್ನಾನಕ್ಕಿಂತ ಬಂದು ಮೇಕಪ್ ಹಾಕೋ ತನಕ ಮಾತ್ರ ಪಾಪ ಅವ್ರಿಗೆ ಅವ್ನ ಹೈಂಡ್ ಸೈಡ್ ಇವತ್ತಿಗೆ ನಾನು ಐ ಹ್ಯಾವ್ ಎ ಸನ್ ಆಫ್ ಮೈ ಓನ್ ಇವತ್ತು ಗೊತ್ತು ಅರ್ಥ ಆಗತ್ತೆ ಈಗ ಎಷ್ಟು ಕಷ್ಟಪಟ್ಟರು ಇವ್ರು ನಮ್ಮನ್ನ ನಮ್ಮ ಜೊತೆ ಅಂತ ಎಬ್ಸೋದು ಹೇಳ್ಬೇಕಲ್ಲ ರಾತ್ರಿ ಎಲ್ಲ ಚೆನ್ನಾಗೆ ಓಕೆ ಈವ್ನಿಂಗು ಊಟ ಆದ್ಮೇಲೆ ಅದು 10 ಗಂಟೆ 11 ಗಂಟೆ ಆಗೋದು ಆಮೇಲೆ ಹೋಗಿ ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಯಾರಿಗೂ ಹೌ ಓಲ್ಡ್ ವೇರ್ ಯು ನೀವು ಎಷ್ಟು ವಯಸ್ಸು ಇದ್ದು 87 ಹಿಡಿದು ಎಬ್ಬಿಸಿ ನೀವು ಸ್ನಾನ ಮಾಡಬೇಕು ಅಂದ್ರೆ ಹೊಳೆ ಹೋಗಿ ಸ್ನಾನ ಮಾಡಬೇಕು ವಾಪಸ್ ಬಂದು ತಿಂಡಿ ತಿನ್ನಿ ಯಾಕೆಂದ್ರೆ ಇಟ್ ವಾಸ್ ಫೇರ್ಲಿ ಸ್ಟ್ರೇಟ್ ಫಾರ್ವರ್ಡ್ ಸ್ಟ್ರೇಟ್ ಫಾರ್ವರ್ಡ್ ಅದು ಬಟ್ ಇನ್ ಆಲ್ ಫೇರ್ನೆಸ್ ಇನ್ ಕ್ರೆಡಿಟ್ ಟು ಅಸ್
he had already done maybe, I don't know how many movies. I think 78 was Janma Janma Dhanubandha, right? Yeah. No, 70s. 78 released, correct. 77, 78. Correct, yes. And he had already done 7-8 movies. I had done about 20 odd movies. And worked with Shankar Uncle for almost 3-4 projects with him before. Nodi Swami Munchen Agitala? Of course, of course. Okay. Nodi Swami was before. Okay. Nange, it was more Janma Janma Dhanubandha. He was a friend of dad, close friend of dad. Yeah. So even if not movies, Hangeno or Mane, Famo, all we have spent time. So I knew him very well. So work comforting him as a director. So first ever, if people don't know, Nano Shankar Nagar meet Madidu, and not as an actor. He was the director in a movie called Hosati. Okay. Amrish sir was the actor, hero. I played a role in that. And that is where I got exposed to Mr. Shankar Nag as a director and as an actor, not as a co-actor. Hmm. Then I worked with him for 3 or 4 movies as a co-actor. Okay. So fairly well chiseled kings no only one comfort zone letto. And again, most people don't know, lot of pressure on him to cast child actors who knew Hindi. Hmm. And they were not very keen on fairly well established Kannada speaking child actors, because this is India level, India. Tremendous pressure on him to use Hindi speaking. I think not only kids and dodor no star cast madaga, of course Girish Karnad sir ge, he knew it was cakewalk for him. Is it a different thing? But I think fairly sikha bada pressure itta alla, but once he pulled this off alla hero anta ond en maadidina first adu ond what we pulled off, everybody got comfort saying we may sound like South Indian speaking Hindi, but that innocence came through. Wow. Right, if you see our Hindi, it is not those Bombay or polished alla, it was that innocent South Indian. It was not some person speaking, it was Swaminathan speaking. It had a mother tongue influence. And again, sorry, just to add on Hindi English, again, you have to look at it from now as a 9 year old or 10 year old or 11 year old. Namage Kannada matavaru, Kannada dal comfortable agiravaru. Hindi, luckily, Sanskrit based, so grammar, comma, full stop, all no fairly accurate. English Latin based, exact opposite. Oh, so full namma pauses commas ella kappe hogadu, and you have to shoot back to back. It's not like we went back and next day came back and shot in English. One shot Hindi, one shot English. Oh, eradu parallelly. Hey Swami, tu kabara. Hey Swami, when are you coming? Like that, it's running like that parallelly. So nam brain alli we were literally running two parallel, one on Sanskrit base, one Latin base, and pretending to know both languages, we had no clue. Being Kannadigas. So, and all of 10 years old. So, appreciate my Yoshe Marco. Thank you, Beko. Allah, but actually, Nortuntundra, see, technology, Ivaga, we're far ahead. Like, because Ega entra, Ega, now, industry entra, and I'm gonna piece of cake, and then Aram Sethi, but now, but you matter till the 86, 87, in our time, only one Latin, one Hindi, and new Kannada, Doro, Ado Makado. ಇದ್ರ ಜೊತೆಗೆ ಇಷ್ಟೂ ಸೇರಿಸಿ ಆಗಬೇಕು ಅಂತಂದರೆ ಸೀರಿಯಸ್ಲಿ ಟ್ರಮೆಂಡ್. ಐ ಥಿಂಕ್ ಅದಕ್ಕೆ ಇಷ್ಟು ವರ್ಷ ಆದಮೇಲೂ ಡಿಕೇಡ್ಸ್ ಆದ್ಮೇಲೂ ಯಾಕೆ ಆ ಸ್ಥಾನ, ಅದಕ್ಕೆ ಮಾಲ್ಗುಡಿ ಡೇಸ್ ಅಂದರೆ ಯಾಕೆ ಆ ಸ್ಥಾನ ಇದೆ ಅಂತಂದರೆ ಐ ಥಿಂಕ್ ಬಿಕಾಸ್ ಆಫ್ ದೀಸ್ ಫ್ಯಾಕ್ಟರ್ಸ್ ಪ್ಲಸ್ ದ ಪರ್ಸನ್ ಶಕ್ತಿ, ಅದೊಂದು ಅರ್ಥಕ್ಕೆ ಮ್ಯಾಗ್ನೆಟಿಕ್ ಅನ್ನೋ ಒಂದು ಕೋರ್ ಏನಿತ್ತು. ಬಿಕಾಸ್ ನನಗನ್ಸುತ್ತೆ ಸಬ್ಜೆಕ್ಟ್ ಟು ವಾಟ್ ರೋಹಿತ್ ಸೇಸ್, ಹಿ ಹ್ಯಾಡ್ ಆಲ್ರೆಡಿ ವಿಶುವಲೈಸ್ ದ ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್ ಮೂವಿ ಬಿಫೋರ್ ವಿ ಶಾಟ್ ಇಟ್. ಅವ್ರ ಮೈಂಡಲ್ಲಿ ಆಲ್ರೆಡಿ ಇತ್ತದು. Wow. Because a lot of times now yoshe maartta idru yavdo kaadalla hogbitu moor floor mane elli yenak beku anta namge adu you manesh shoot madidvalla, it was nowhere near the main road. ಅದು ಮೇನ್ ರೋಡ್ ಇಂದ 1 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಅದಕ್ಕೇನು ನಿಮ್ಗೆ ಇದಿಲ್ಲ, ಏನು ದೇರ್ ಇಸ್ ನೋ ರೋಡ್, ಸೇತುವೆ, ಐ ಮೀನ್ ಇಷ್ಟೇ ಎಷ್ಟಾಗಲ್ಲ ಪಾತ್ವೆ ಅಷ್ಟೇ. ಆ ಮನೆ ಇದ್ದಿದ್ದಲ್ಲಿ ಎಲ್ಲೋ ಕೆಳಗಡೆ ಬೆಟ್ಟದಲ್ಲಿ ಕೆಳಗಡೆ ನಡ್ಕೊಂಡು ಹಾವುಗಳು. ಅಗೇನ್ ಮೋಸ್ಟ್ ಪೀಪಲ್ ಡೋಂಟ್ ನೋ, ಆಗುಂಬೆ ಇಸ್ ದಿ ಕ್ಯಾಪಿಟಲ್ ಆಫ್ ಕಿಂಗ್ ಕೋಬ್ರಾ ಇನ್ ದ ವರ್ಲ್ಡ್, ವೆಸ್ಟರ್ನ್ ಗಾಟ್ಸ್ ಇಂಡಿಯಾ, ದ ವರ್ಲ್ಡ್ ಆ ಜಾಗ. ದ ಲಾರ್ಜೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಕಿಂಗ್ ಕೋಬ್ರಾಸ್ ಆರ್ ದೇರ್. The longest king cobra caught in Agumbe was almost 39 feet. Oh, so my God! And because it's such a cold jaga, how normal, that is kere how, you know, rat snakes, very common.
ಸೊ ಯಾರು ಏನು ಅದಕ್ಕೇನು ಭಯ ಬೀಳ್ತಾ ಇರಲಿಲ್ಲ ಅಂತ ಹೋಗ್ತಾ ಇರೋದು. ಯು ಆಲ್ಸೋ ಇಗ್ನೋರ್ ಇಟ್ ಇಲ್ಲಿ ಇಗ್ನೋರ್ ಯು. ಬಟ್ ಅಲ್ಲೊಂದು ಹೇಳ್ಕೊಟ್ಟಿದ್ರು, ನಾವು ಅಗೇನ್ ಅರ್ಲಿ ಮಾರ್ನಿಂಗ್ ಬಿಸ್ನೆಸ್ಸಸ್ ಅದು ಇದಾಗ, ಇಫ್ ಯು ಸಿ ಅ ಬಂಚ್ ಆಫ್ ಸ್ನೇಕ್ಸ್ ಗೋಯಿಂಗ್ ಟುವರ್ಡ್ಸ್ ಯು ಫಾಸ್ಟ್ ಡೋಂಟ್ ಗೆಟ್ ಪ್ಯಾನಿಕ್, ನೋ ರನ್ ವಿತ್ ಇಟ್ ಅಂತ. ಬಿಕಾಸ್ ಕಿಂಗ್ ಕೋಬ್ರಾ ಕೂಡ ಅದೇ ಸ್ನೇಕ್ಸ್ ಅದು ಬರ್ತಾ ಇದೆ ಅಂತ ನಾ ಈ ಕಡೆ ಓಡಬೇಕು, ಅದು ಅದ್ರ ಜೊತೆ ಓಡಬೇಕು. ಬರೀ ಏನಂತಾರೆ ಪ್ರಾಣ ಒತ್ತೆ ಇಟ್ಟು ಮಾಡಿದ್ರೆ ಅದಕ್ಕೆ ಟ್ರೂ ಮೀನಿಂಗ್ ಇತ್ತು ನಮ್ದು ಕೆಲವು ಶಾಟ್ಗಳಿಗೆ, ಅದು ನಿಜವಾಗ ಆ ಮೀನಿಂಗ್ ಇತ್ತು. ಎಲ್ಲೋ ಆ ಕಾಡಲ್ಲಿಂದ ನಡ್ಕೊಂಡ್ಬಾ ಅನ್ನೋರು. ಐ ಥಿಂಕ್ ಒನ್ ಆಫ್ ದಿ ಎಪಿಸೋಡ್ಸ್ ಅಲ್ಲಿ ಹಾವು ಬಂದಿರೋ ಎಪಿಸೋಡ್ ಇತ್ತಲ್ವ ಹಾವು ಜೊತೆ ಎಪಿಸೋಡ್ ಇದೆ. ಅದು ಅದು ಸಪರೇಟ್ ಒಂದು ಸಾಗ. ಒಂದು ಯಾವ್ದು ರಬ್ಬರ್ ಸ್ನೇಕ್ ತಂದಿದ್ರು, ಅದು ನೋಡಿದ್ರೆ ಅದು ಎದ್ದು ಬಿದ್ದು ನಕ್ಕಿದ್ರು. ಗುರು ದಿವಸ ಬೆಳಗ್ಗೆ ಸರ್ಜರಿ ಮಾಡ್ತಾ ಇದ್ವಿ ನಾವು. ಒಂದು ರಿಯಲ್ ಸ್ನೇಕ್ ಯೂಸ್ ರಿಯಲ್ ಸ್ನೇಕ್ ಅಂಡ್ ನನಗೆ ಆಗಲ್ಲ. ನಾನು ಐ ಲವ್ ಅನಿಮಲ್ಸ್. ಅದು ಸ್ಕಿನ್ ಸ್ಕೇಲ್ಸ್ ಸ್ಟಿಚ್ ಮಾಡ್ತೀನಿ ಅಂದ್ರೆ ಸಾಯಿಸ್ಬಿಡ್ತೀನಿ, ಏನ್ ಮಾಡ್ಬೇಡ ಅಂತ. ಕಚ್ಚಿದ್ರೆ ಸಾಯ್ತೀನಿ ಅಂತ ಇಲ್ಲ, ಎಲ್ಲ ವಿಷದ ಸ್ಯಾಕ್ ಏನಿದೆ ಅದನ್ನ ತೆಗೆದು ಬಿಟ್ಟಿರ್ತೀವಿ. ಮತ್ತೆ ಹಲ್ಲು ಹಲ್ಲು ಇರುತ್ತೆ, ಹಲ್ಲು ತೆಗೆದ್ರೆ ಸತ್ತೋಗುತ್ತೆ ಅಂತ. ಮತ್ತೆ ಕಚ್ಚಿದ್ರೆ ಎರಡು ಮಾರ್ಕ್ ಬಿಡುತ್ತೆ ಅಂತ. ಸರಿ ಆಯ್ತು, ಓಕೆ, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್ ಬಿಕಾಸ್ ನನಗೆ ಟಿವಿ ನೋಡಕ್ಕೂ ಭಯ, ಸಿನಿಮಾ ನೋಡಕ್ಕೂ ಭಯ. ಸೊ ಯು ಸೇ ದಟ್ ಐ ಆಮ್ ಸೀರಿಯಸ್, ಬೆಸ್ಟ್ ಫ್ರೆಂಡ್, ಐ ಲಿವ್ಡ್ ವಿತ್ ಸ್ನೇಕ್ಸ್ ಫಾರ್ 2 ಮಂತ್ಸ್. ಓಕೆ ಸೋ ಓಕೆ 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 ಲೆಟ್ಸ್ ಸ್ಟಾಪ್ ಇಟ್, ಲೆಟ್ಸ್ ಸ್ಟಾಪ್ ಇಟ್. ನನ್ನ ಬೆಳ್ಳಿ ನಾಗ ಪಿಕ್ಚರ್ ಮೇಕೆ ದಾಟು ಆ 40 ಡಿಗ್ರೀಸ್ ಹೀಟ್ ಅಲ್ಲಿ ಹಾವುಗಳ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಓಕೆ ಇಮ್ಯಾಜಿನ್ ಮಾಡ್ಕೋ, ಲೆಟ್ಸ್ ಸ್ಟಾಪ್ ಇಟ್. ಒನ್ಸ್ ಇಟ್ ಟ್ರಸ್ಟ್ ಯು ಅಲ್ಲ, ಯು ವಿಲ್ ಸೆನ್ಸ್ ಇಟ್, ಯು ಕ್ಯಾನ್ ಫೀಲ್ ಇಟ್ಸ್ ಲೈಫ್. ನೀವು ಕುತ್ತಿಗೆ ಹತ್ರ ಕೈ ಇಟ್ಕೊಂಡಿರ್ತಾರೆ, ಯು ಕ್ಯಾನ್ ಫೀಲ್ ಇಟ್ಸ್ ಲೈಫ್ ಬ್ರೀತಿಂಗ್ ಎಲ್ಲ ಸಿಗುತ್ತೆ. ಅದು ಯಾವಾಗ ಟೆನ್ಸ್ ರಿಲ್ಯಾಕ್ಸ್ ಆಯ್ತು ಅಂದ್ರೆ ಟ್ರಸ್ಟ್ ಯು ಅಂತ. ಸೊ ದೇರ್ ಆರ್ ಶಾರ್ಟ್ಸ್ ಯು ಹ್ಯಾವ್ ಸೀನ್ ಇನ್ ನಾಗ ಅಂತ ನೋಡಿ, ಯು ಕ್ಯಾನ್ ಐ ಹ್ಯಾವ್ ಲೆಫ್ಟ್ ಇಟ್ ಆಫ್, ಇಟ್ ವಿಲ್ ಗೋ ಅರೌಂಡ್, ಇಟ್ ಕ್ಯಾನ್ ಐಡಿಯಲಿ ಸ್ಟ್ರ್ಯಾಂಗ್ಯುಲೇಟ್ ಮೀ. If it's scared of it's scared a party ilkondo hogi butige hogotoga alla nya kelthidre nijavalu satyavad maatu nang ratre kansalella bartittu so hagagi but moving on next to gold class idralli we have a special idu snakes snakes for snacks. Okay, fine, let's move on to the second question of this show. But I'm loving it. So manjore moorne vaisal shuru adantadu nimge correct moorne vaisal. ಸೊ 68 ಸಿನಿಮಾ, ಐ ಥಿಂಕ್ ಇಫ್ ಐ ಮೇಡ್ 68 ಸಿನಿಮಾಸ್, 68 ಸಿನಿಮಾಸ್. ಸೊ ವಿಕ್ಕಿ ಸೆಸ್ 52, ಇನ್ನು 16 ಫಿಲ್ಮ್ಸ್ ಅದೆಲ್ಲಿ ಮಿಸ್ ಹೊಡೆದಿದೆ ನಂಗೆ ಗೊತ್ತಿಲ್ಲ. ಸೊ ಬಟ್ ಐ ಆಮ್ ವೆರಿ ಕ್ಯೂರಿಯಸ್, 68 ಸಿನಿಮಾ ಲಾಸ್ಟ್ ಸಿನಿಮಾ ಬಂದು ಸ್ವಾತಿ ಕಿರಣಂ, ಕರೆಕ್ಟ್? ಸೊ ನಾನು ಸಾಕಷ್ಟು ಇಂಟರ್ವ್ಯೂಲ್ ಹೇಳಿದ್ದಾರೆ. ಸೊ ಒಂಥರ ಸಿನಿಮಾದ ಆ್ಯಕ್ಟಿಂಗ್ ಕೆರಿಯರು ಇಟ್ ಎಂಡೆಡ್ ಆನ್ ಎ ಹೈ ನೋಟ್, ಟ್ರೂ ಅಂತ ಹೇಳ್ಬೋದು. ಅಫ್ಕೋರ್ಸ್ ಆ ಸಿನಿಮಾ ಸಾಕಷ್ಟು ಇಂಟರ್ವ್ಯೂಗಳು ನಾನೇ ನೋಡಿದ್ದೀನಿ, ಇಟ್ಸ್ ಮೈ ಫೇವ್ರೇಟ್. ಬಿಕಾಸ್ ನಾನು ಮ್ಯೂಸಿಷಿಯನ್ ಅನ್ನೋದನ್ಗೋಸ್ಕರ ಇಷ್ಟ ಅಂತಲ್ಲ, ಅವರು ನಾನ್ ಮ್ಯೂಸಿಷಿಯನ್ ನೋಡಿದ್ರು ಕೂಡ ಅವನಿಗೆ ಅದು ಅಷ್ಟು ಇಷ್ಟ ಆಗುವಂಥದ್ದು ಸಿನಿಮಾ. ಬಟ್ ಎಲ್ಲೊಂದು ಕಡೆ ಈ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿರುತ್ತೆ, ಬಟ್ ಟೈಮ್ ಆ್ಯಂಡ್ ಅಗೇನ್ ಮತ್ತೆ ಕೇಳ್ತಾ ಇದ್ದೀನಿ ಆ ಪ್ರಶ್ನೆ. ಸೊ ಯಾಕೆ ಸಿನಿಮಾ ಜರ್ನಿ ಒಂದು 15 ವರ್ಷ ಆದಮೇಲೆ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಫಸ್ಟ್ ಲೆಟ್ ಮೀ ಆನ್ಸರ್ ವೈ ಅಂತ, ಮೇ ಬಿ ದಟ್ ವಿಲ್ ಮೇಕ್ ಸೆನ್ಸ್ ಆಸ್ ಟು ವೈ ವೈ ಐ ಡಿಂಟ್. ನಾನು ಆಕ್ಚುಲಿ ಕನ್ನಡ ಸಿನಿಮಾ ಲಾಸ್ಟ್ ನಂದು ರಾಮಾಚಾರಿ, ರಾಮಾಚಾರಿ ವಾಸ್ ದ ಲಾಸ್ಟ್ 25 ವೀಕ್ಸ್ ಸೂಪರ್ ಹಿಟ್. ಐ ಫೆಲ್ಟ್ ಓಕೆ, ಈ ದಿಸ್ ಅ ಗುಡ್ ಟೈಮ್ ಫಾರ್ ಮೀ ಟು ಟೇಕ್ ಅ ಬ್ರೇಕ್. ಇಟ್ ವಾಸ್ ನೆವರ್ ಲೈಕ್ ಐ ಆಮ್ ಕ್ವಿಟ್ಟಿಂಗ್ ಆ ಥರ ಏನಿಲ್ಲ. ನೌ ಹೈಂಡ್ ಸೈಟ್ ನಾನು ಐ ಪ್ರಿಟೆಂಡ್ ಓ ಐ ಕ್ವಿಟ್ ಅಂತ ಅಲ್ಲ, ಟೇಕ್ ಅ ಬ್ರೇಕ್, ಫಿನಿಶ್ ಮೈ ಎಜುಕೇಷನ್. ಬಿಕಾಸ್ ಬೀಯಿಂಗ್ ವಿತ್ ಸಮ್ ಲೈಕ್ ಶಂಕರ್ನ, ಅಂಬರೀಷ್ ಅವರು, ರವಿಚಂದ್ರ, ಆಲ್ ಆಫ್ ದೆಮ್, ವಿಷ್ಣುವರ್ಧನ್ ಅವರಾಗಲಿ ಯಾರೇ, ಎವ್ರಿ ಸಿಂಗಲ್ ಒನ್ ಆಫ್ ದೆಮ್ ವಾಟ್ ಎವರ್ ದೇರ್ ಸಿನಿಮಾ ಇಮೇಜ್ ವಾಸ್, in reality they were very concerned about our education. They would always make sure, wow, now we went to school or our exams sigavutte illa paravala ba nin shoot madu, never. Wow. They would re-accommodate everything to ensure we did our exams. And namage drill madavar talige not all shen idu neenu state award national award sigav doddalla aa success in ikkonde heng badukakadru godabekalla ninge hana ensakadru number godabek ninge kali hogu. So of course in a funny way, but ಆಮೇಲೆ ಯು ನೋ ದೇ ಹ್ಯಾವ್ ಇಂಟ್ರೊಡ್ಯೂಸ್, ಐ ಡೋಂಟ್ ನೋ ಬಟ್ ಯು, ಶಂಕರ್ ಅಂಕಲ್ ಇಂಟ್ರೊಡ್ಯೂಸ್ ಮೀ ಟು ರೀಡಿಂಗ್ ನಾವೆಲ್ಸ್. ಇವತ್ತು ನನ್ನ ಲಿಟ್ರೇಚರ್ ಪ್ಯಾಷನ್ ಅಥವಾ ಪ್ರೀತಿ ಏನಿದೆ, ಆಲ್ ಥ್ಯಾಂಕ್ಸ್ ಟು ಹಿಮ್. ಓದು ಎನಿ ಬ್ಲೈಟ್ ಅನ್ ಕೊಟ್ಟರು, ಅಲ್ಲಿಂದ ಮುಂದಕ್ಕೆ ಹೋಯಿತು, ಯುನೋ ಲಾಟ್ ಆಫ್ ಕೀ ರೋಲ್ಸ್ ಹೀಸ್ ಪ್ಲೇಡ್. ಬಟ್ ಅಟ್ ದಟ್ ಪಾಯಿಂಟ್ ಐ ವಾಸ್ ರೀಚಿಂಗ್ 10th ಸ್ಟ್ಯಾಂಡರ್ಡು, ಎಕ್ಸಾಮು, ಫೋಕಸ್ ಮಾಡಬೇಕು, ಪಿ ಯು ಸಿ ಮಾಡಬೇಕು, ಮುಗಿಸಿ ವಾಪಸ್ ಬರೋಣ ನೋಡೋಣ ಆ ಥಾಟ್ ಅಲ್ಲಿದೆ ಹೊರ್ತು ನಾನು ಲೈಕ್ ಐ ಸ್ಟಾಪ್ ಆಗೋಯ್ತು ಅಂತಲ್ಲ. ಬಿಕಾಸ್ I was also as an actor and as a physical nanna age in 14 15 aagta itto, and in those days ivattina tara evolved roles bartha illa, movies aagta illa.
either you had to be a hero or hero's thamma or hero's younger version of your hero. So you could not play that role anymore. So I said, before I reach a point where it will be awkward for me to have one role mana badla, let me take a break. But once I stopped, this Swati Kannan came. So in the movie, you'll see me kind of evolve into a goth teenager. That I couldn't say no. Kevishwanath avara projects sigadu adu once in a lifetime opportunity. 100%. And that too, one meaty role to die for an actor, especially I had already done 65, 67 movies. That is, you know, unique. A first movie, not everybody is as lucky as him. None of it is Kevishwanath avara. And that will be a mother of all heists to end. So I agreed and I did that. And as I explained to you early, the challenge is nan Telugu barala. Nan hard the kendra gun it bit hard out there. Nakki nakki aun sa tapta nana hard out. Two challenge nana Sangeetha dali. But so now again, the credit goes to the director, my co-actors, Mammootty and Radhika. We all did a wonderful job comforting or supporting each other to ensure that we came across as somebody who sang really well and we pulled that off. And the beauty is K. Vishwanath sir maatrinda Telugu cinema, your Kannada doru, Mammootty or Malayalam doru, and Radhika or Tamil doru actually. Tamil doru, but Telugu fairly controlled. So idu ontara interview helidara national integration agittu aa set alli anta correct alla ivu absolutely. And that was the nare heltade college aitu university aitu PhD maadi exit aagide yana. It is really difficult andre and not kidding. ಆ ಸ್ಟ್ರೆಸ್ ಲೆವೆಲ್ಸ್ ಏನಿದೆ ಒಬ್ಬ ಆಕ್ಟರ್ಗೆ ಒಂದು ಆ ಪರ್ಫಾರ್ಮೆನ್ಸ್ ಆದ್ಮೇಲೆ ಇಟ್ ಟುಕ್ ಅ ಲಾಟ್ ಫಾರ್ ಮೀ ಟು ಗೆಟ್ ಔಟ್ ಆಫ್ ದಟ್ ಕ್ಯಾರೆಕ್ಟರ್. ತುಂಬಾನೇ ಕಷ್ಟ ಆಯ್ತು ನನಗೆ. ಹಲವಾರು ರೋಲ್ಸ್ ವಿಚ್ ವೇರ್ ಫೇರ್ಲಿ ಚಾಲೆಂಜಿಂಗ್, ಬಟ್ ನೆಕ್ಸ್ಟ್ ರೋಲ್ ಬರ್ತಾ ಇದ್ದಂಗೆ ಐ ಕುಡ್ ಗೆಟ್ ಔಟ್ ಆಫ್ ಇಟ್ ಕ್ವಿಕ್ಲಿ. ದಿಸ್ ರೋಲ್ ಟ್ರಬಲ್ಡ್ ಮೀ ಕ್ವೈಟ್ ಅ ಬಿಟ್, ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು ನನಗೆ ಅದು ಟು ಗೆಟ್ ಔಟ್ ಆಫ್ ಇಟ್. ಆ್ಯಂಡ್ ಆನ್ ಅ ಫನಿಯರ್ ನೋಟ್, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ದೇ ಹ್ಯಾಡ್ ಟು ಸ್ಕ್ರೀಮ್ ಎಟ್ ಮೀ ಟು ಸ್ಟಾಪ್ ಸಿಂಗಿಂಗ್. ನನ್ನ ಮೈಂಡಲ್ಲಿ ಏನಂದ್ರೆ ಅದೇ ತರ ಹಾಡ್ತಾ ಇದೀನಿ, ಹಾಡೋದು 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 ಹಾಡೋದು, ನೋವು ಬಿಟ್ಬಿಡೋ, ಕೇಳಕ್ಕಾಗಲ್ಲ ಕಣೋ, ನಿನ್ ಮೈಂಡಲ್ಲಿ ನೀನ್ ಮಾಡಿದಾರ ಅನ್ಕೊಂಡ್ಬಿಟ್ಟಿದ್ಯಾ, ಇಲ್ಲ ಕಣೋ ಅಂತ ಹೇಳಿ ಹೇಳಿ ಆಮೇಲೆ ಒಂದು ಫೈನ್ ಡೇ ನನ್ಗೆ ಎಲ್ಲೋ ರೆಕಾರ್ಡಿಂಗ್ ಕೇಳಿಸ್ತು. ಅವಾಗ ಅನ್ಕೊಂಡೆ ಪಾಸ್ಟ್ ಹಿಂಗ್ ಕೇಳಿಸ್ಕೊಂಡಿದ್ರು ಇವರೆಲ್ಲ ಅಂತ ಅಂದ್ಬಿಟ್ಟು. ಬಿಕಾಸ್ ಬಟ್ ನೀವು ಕಚೇರಿ ಹಾಡ್ತಿರ್ಬೇಕು, ಲೈವ್ ಶೂಟಿಂಗ್ ಹಾಡ್ಲೇಬೇಕಲ್ಲ. ನೋ ಎಲ್ಲಾರು ಪ್ರಿಟೆಂಡ್ ಇದೆ, ಪ್ರಿಟೆಂಡ್ ಅಂದ್ರೆ ಈ ನೆಕ್ ಅಲ್ಲಿ ಆ ವೈನ್ಸ್ ಆ ಫೀಲಿಂಗ್ ಬರಕ್ ಸಾಧ್ಯನೇ ಇಲ್ಲ. ಆಬ್ವಿಯಸ್ಲಿ ಬರಲ್ಲ, ತುಂಬಾ ಕಷ್ಟ. ಮೈಕ್ ಆನ್ ಮಾಡಿ ಪಾಪ, ಐ ಹ್ಯಾವ್ ಟು ಸೇ ಸಾರಿ ಟು ಆಲ್ ದೋಸ್ ಆಡಿಯನ್ಸ್ ಪೀಪಲ್, ಎಷ್ಟು ಟಾರ್ಚರ್ ಅವ್ರಿಗೆ ಆಯ್ತು ಗೊತ್ತಿಲ್ಲ ನನಗೆ. ಐ ವಾಸ್ ಸಿಂಗಿಂಗ್ ಫುಲ್ ಪಿಚ್ ಅಂಡ್ ಅಗೇನ್ ಲಾಟ್ ಆಫ್ ಪೀಪಲ್ ಮೇ ಆಸ್ಕ್ ತಾಳ ಎಲ್ಲ ಹೇಗೆ ಬರ್ತಾ ಇತ್ತು, ಲಾಟ್ ಆಫ್ ಚೀಟಿಂಗ್, ಕ್ಲೋಸ್ ಅಪ್ ಕ್ಯಾಮ್ರಾ, ಪಕ್ಕದಲ್ಲಿ ಪಾಪ ಒಬ್ರು ಹೈಲಿ ಟ್ರೈನ್ ಫೆಲೋ. ಸೊ ನನ್ಗೆ ಈ ಕಾರ್ನರ್ ಆಫ್ ಮೈ ಅಲ್ಲಿ ಫುಲ್ ಮ್ಯಾಚ್ ಮಾಡ್ಕೊಂಡು ಆಡಾಡೋದು. ಬಟ್ ಆಲಪ್ಪಗಳೆಲ್ಲ ಕಲಿತೆ ನಾನು. ಪ್ರಿಸಿಷನ್ ಅನ್ನೋದು ಅಫ್ಕೋರ್ಸ್ ಸಿ ನಾರ್ಮಲ್ ಆಗಿ ಒಬ್ಬ ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಮಾಡೋದಕ್ಕೆ ದಟ್ಸ್ ಎ ಡಿಫ್ರೆಂಟ್ ಡೈನಾಮಿಕ್ಸ್ ಆಲ್ ಟುಗೆದರ್ಕ್ಕೆ. ಬಟ್ ಒಂದು ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಹಾಡಬೇಕು ಅಂದ್ರೆ ಅದು ನರ್ವಲ್ ಮಾಡಿರೋಂಥದ್ದು ಸ್ವರಗಳಾಗಿರ್ಬೋದು, ಅದು ಕರೆಕ್ಟ್ ಆಗಿ ಇಫ್ ಐಮ್ ರೈಟ್ ಫ್ಲೂಟ್ ಇತ್ತು, ವೀಣೆ ಇತ್ತು, ಮೃದಂಗ ಇತ್ತು, ಎಲ್ಲ ಎವ್ರಿಥಿಂಗ್ ಯು ಹ್ಯಾಡ್ ದಟ್. ಅಂಡ್ ದೀಸ್ ಆರ್ ನಾಟ್ ಪ್ರಿಟೆಂಡ್ ಗೈಸ್ ಅಲ್ಲ, ಅವರು ಎಕ್ಸ್ಪರ್ಟ್ಸ್, ಹೈಲಿ ಕ್ವಾಲಿಫೈಡ್ ಪೀಪಲ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಮೀ ಲಿಸ್ನಿಂಗ್ ಟು ಮೈ ಕರ್ಕಶ ವಾಯ್ಸ್. ಸೊ ಬ್ಲೂಪರ್ಸ್ ಇದ್ರೆ ಚೆನ್ನಾಗಿರೋದು ಅನ್ಸುತ್ತಲ್ಲ. ಅಯ್ಯೋ ನಾನಂದೆ ಐ ಡಿಸರ್ವ್ ಅಲ್ಲ, ದೇ ಆಲ್ ಡಿಸರ್ವ್ ಸಮ್ ಸ್ಪೆಷಲ್ ಮೆನ್ಷನ್. ಬಟ್ ಆ ಪ್ರಶ್ನೆ ಅದಾದ್ಮೇಲೆ ಬರ್ತಿರ್ಬೇಕಾದ್ರೆ ಹೆಂಗೆ ನಿಮ್ ಮನಸ್ಸಲ್ಲಿ ಏನ್ ಓಡ್ತಿತ್ತು ಅಂದ್ರೆ ಸೇಮ್ ಲೈಕ್ ಯಾಕೆ ಆಕ್ಟಿಂಗ್ ಕ್ವಿಟ್ ಮಾಡಿದಿರ ಅಥವಾ ಮತ್ತೆ ಯಾಕೆ ಬರ್ತಿಲ್ಲ ಮತ್ತೆ? ಒನ್ಸ್ ಐ ಫಿನಿಶ್ ಮೈ ಎಜುಕೇಶನ್, ನನ್ನ ಲೈಫ್ ಅಗೇನ್ ನೌ ಯು ಸ್ಟಾರ್ಟೆಡ್ ವಿತ್ ಸೇಯಿಂಗ್ ಐ ಸ್ಟಾರ್ಟೆಡ್ ಆಕ್ಟಿಂಗ್ ಅಟ್ ದಿ ಏಜ್ ಆಫ್ 3. ಸೊ ಫಾರ್ ಮೀ ಲೈಫ್ ವಾಸ್ ಫಿಲಿಪ್ಸ್, ಲೈಫ್ ವಾಸ್ ಶೂಟಿಂಗ್ ಹೋಗೋದು, ಕ್ಯಾಮ್ರಾ ಮುಂದೆ ಹೋಗೋದು, ಮೇಕಪ್ ಹಾಕೋದು, ದಿಸ್ ವಾಸ್ ನಾರ್ಮಲ್ ಟು ಮೀ. ನಂಗೆ ನಾರ್ಮಲ್ ಲೈಫ್ ಅಂದ್ರೆ ಏನು ಗೊತ್ತಿರಲಿಲ್ಲ. ಯಾವಾಗ ಈ ಬ್ರೇಕಲ್ಲಿ ನಾರ್ಮಲ್ ಲೈಫ್ ಅಂದ್ರೆ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕಾಗಿಲ್ಲ, ಮಧ್ಯರಾತ್ರಿ 12 ತನಕ ಇರ್ಬೇಕಾಗಿಲ್ಲ, ಮಸಾಲ ಪುರಿ ತಿನ್ಬೋದು ರೋಡ್ ಸೈಡ್, ಫಿಲಮ್ಗೆ ಹೋಗ್ಬೋದು, ದೀಸ್ ವಾಸ್ ಆಲ್ ಹೆವೆನ್ ನನಗೆ, ಯಾವುದೋ ಹೊಸ ವರ್ಲ್ಡ್ ನನಗೆ. ಐಮ್ ನಾಟ್ ಕಿಡಿಂಗ್, ನನ್ನ ಚೈಲ್ಡ್ಹುಡ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಇವತ್ತಿಗೂ ನಾನು ಚಿರಋಣಿ ಯಾಕೆ ಹೇಳ್ತೀನಿ ಅಂದರೆ, ಇಫ್ ನಾಟ್ ಫಾರ್ ದೆಮ್ ನನ್ನ ಹುಚ್ಚಾಗ್ಬಿಡ ಅನಿಸ್ತಾರೆ. ಯಾಕಂದರೆ ಅಂಡ್ ದಟ್ಸ್ ವೈ ಐ ಫೀಲ್ ಹಾಲಿವುಡ್ ಮೂವೀಸಲ್ಲಿ ವೆನ್ ಐ ಸೀ ದಿಸ್ ಪೀಪಲ್ ಗೋ ಲಿಟಲ್ ಬಿಟ್ ಅದು ಏನೋ ಮಿಸ್ಗೈಡ್ ಆಗ್ತಾರೆ ಅಂದರೆ, ಐ ಡೋಂಟ್ ಥಿಂಕ್ ದೇರ್ ಆರ್ ಪೀಪಲ್ ಹೂ ಕ್ಯಾನ್ ಗೈಡ್ ದೆಮ್ ಟು ಬಿ ನಾರ್ಮಲ್. Correct. And whatever our version of normal is. Correct. Right? Support system. Support system. Illa. So, nange that childhood friends
literally had to teach me how to be a normal person. ಒಂದು ಯಾವುದೋ ಫಂಕ್ಷನ್ ಹೋದ್ರೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ ನನಗೆ, ಅಲ್ಲೋ ಕೂತಿ ಕೂತಿದ್ ಬರ್ಬೇಕಂತ, ನಾನು ನಮ್ಮ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಏನೋ ಮಾತಾಡ್ಬೇಕು ಇಲ್ಲ ಗುರು ಸುಮ್ಮನೆ ಕೂತಿದ್ ಬರೋದಿಲ್ಲ ಅಂತ. ಹೌದಾ ಅಂತ, ಸರಿ ವಾವ್. ಐ ವಾಸ್ ದಟ್ ಬ್ಯಾಡ್ ಅಂಡ್ ಐ ನಾಟ್ ಯಾವ ಒಂದು ಸಿನಿಮಾ ತಿಂದ ಅಂತ ಐ ಹ್ಯಾಡ್ ನೋ ಕ್ಲೂ. ಯಾರು ಹೇಳ್ಕೊಡ್ರಿ, ಯಾರು ಗೈಡ್ ಇರ್ತಾ ಖಂಡಿತ ಫಿಲ್ಮ್ ಇದೆಲ್ಲ ಮಾಡಿದ್ಮೇಲೆ ಹೀಗಿರ್ಬೇಕು ಅಂತ ಇಲ್ಲ. ಇಂಟರ್ನೆಟ್ ಇರಲಿಲ್ಲ, ಬೈದರೆ ಗೂಗಲ್ ಮಾಡ್ಬೋದಾಯ್ತು ಅಂತ ಕೆಲವಾರು ನೀವು ತಲೆಗೆ ಬರ್ತಾ ಇರ್ತಾರೆ. ಇಲ್ಲ, ಇಂಟರ್ನೆಟ್ ಇರಲಿಲ್ಲ, ದೇರ್ ಇಸ್ ನೋ ರೆಫರೆನ್ಸ್ ಪಾಯಿಂಟ್ ಫಾರ್. ಸೊ ಮೀ ಬೀಂಗ್ ಗ್ರೌಂಡೆಡ್, ಹೈ ಕ್ರೆಡಿಟ್ ಟು ಮೈ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಅಂಡ್ ಫ್ರೆಂಡ್ಸ್, ನಂಬರ್ ಒನ್. ನಂಬರ್ ಟು, ಐ ಜಾಯಿನ್ ಒನ್ ಆ್ಯಡ್ ಏಜೆನ್ಸಿ. ಓಕೆ, ದೆನ್ ಐ ಡಿಡ್ ಸಮಥಿಂಗ್ ಎಲ್ಸ್. ದೆನ್ ಐ ಎಲ್ಲರೂ, ಆಲ್ ಮೈ ಫ್ರೆಂಡ್ಸ್ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಕ್ಸೆಪ್ಟ್ ಮೀ, ನಾನೊಬ್ಬ ಬ್ಲಾಕ್ ಶೀಟ್ ನಾನು. ಸೊ ಎಲ್ಲರೂ, ಸೊ ನಮ್ಮ ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ ಅವರ ಫ್ಯಾಮಿಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು, ಯು ಯುವರ್ ಇಂಜಿನಿಯರ್, ಯು ನೋ ಆಕ್ಟರ್. ಅದು ಏನೋ ಆಸ್ ಇಫ್ ಇಂಜಿನಿಯರ್ ಮನುಷ್ಯನೇ ಅಲ್ಲ ಏನು, ಹೈಲಿ ಡಿಸ್ಟ್ರಿಕ್ಟೆಡ್. ನಾನು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಸಾಫ್ಟ್ವೇರ್ ಕಂಪ್ನಿ ಸೇರ್ತೀನಿ ಅಂತ ಐ ಜಾಯಿನ್. ಬಟ್ ದಟ್ ವರ್ಲ್ಡ್ ವಾಸ್ ಅನ್ ಎಕ್ಸ್ಟ್ರಾಡಿನರಿ ವರ್ಲ್ಡ್ ಫಾರ್ ಮಿ. ಅಂದ್ರೆ ಇಟ್ ಇಸ್ ನಾರ್ಮಲ್, ಲೈಕ್ ಐ ಡಿಂಟ್ ಹ್ಯಾವ್ ಟು ಡು ಸಮಥಿಂಗ್ ಬಿಯಾಂಡ್. ಐ ಡಿಂಟ್ ಹ್ಯಾವ್ ಲೈಟ್ಸ್ ಇನ್ ಮೈ ಫೇಸ್, ಐ ಡಿಂಟ್ ಹ್ಯಾವ್ ಟು ಕಂಟಿನ್ಯೂಸ್ಲಿ. ಅಗೇನ್, ಲಾಟ್ ಆಫ್ ಪೀಪಲ್ ಆರ್ ಸೇಯಿಂಗ್ ಓ ಆಕ್ಟಿಂಗ್ ಮಾಡೋದು ಗ್ಲಾಮರಸ್. ನೋ, ಇಟ್ಸ್ ಲೈಕ್ ರೈಟಿಂಗ್ ಅನ್ ಎಕ್ಸಾಮ್ ಎವ್ರಿ ಡೇ. ಬಟ್ ದಿಸ್ ಇಸ್ ಸಮಥಿಂಗ್ ವೆರಿ ಸರ್ಪ್ರೈಸಿಂಗ್ ಟು ಹಿಯರ್. ನಾನು ಒನ್ ಆಫ್ ದಿ ಆಕ್ಟರ್ಸ್, ಟೂ ಥಿಂಗ್ಸ್ ಐ ವಾಂಟ್ ಟು ಟೆಲ್. ಒನ್ ಆಫ್ ದಿ ಆಕ್ಟರ್ಸ್ ನನಗೆ ಹೇಳಿದ್ರು, ಅವರು ಒಂದ್ಸಲಿ ಕರ್ನಾಟಕ ಬಿಟ್ಟು ಆಸ್ಟ್ರೇಲಿಯಾಗೆ ಅವ್ರ ಅಣ್ಣನ ಮನೆಗೆ ಹೋಗಿದ್ರಂತೆ. ಸೊ ಫಸ್ಟ್ 3-4 ಡೇಸ್ ಹಿ ಎಂಜಾಯ್ಡ್ ಸೂಪರ್. ಫಿಫ್ತ್ ಡೇ ಹಿ ಸ್ಟಾರ್ಟೆಡ್ ಮಿಸ್ಸಿಂಗ್ ಸಮಥಿಂಗ್. ಏನು ಅಂತ ಗೊತ್ತಿಲ್ಲ, ಫ್ಯಾಮಿಲಿನೂ ಇದ್ದಾರೆ, ಏನು ಗುರು ಮಿಸ್ ಮಾಡ್ಕೊತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲಂತೆ. ಸೊ 6th ಡೇ ಆದ್ಮೇಲೆ ಅವ್ರು ರಿಯಲೈಸ್ ಆಯ್ತಂತೆ, ಓ ವಾಟ್ ಐ ಆಮ್ ಮಿಸ್ಸಿಂಗ್ ಇಸ್, 5 ದಿವಸದಿಂದ ನಾನು ರೋಡಲ್ಲಿ ಓಡಾಡ್ತಿದ್ದೀನಿ, ಯಾರು ಬಂದು ನನಗೆ ಫೋಟೋ ಕೇಳ್ತಿರ್ವಲ್ಲ ಗುರು, ನನಗೆ ಏನು ಗುರು ಇದು ಅಂತ ಹೇಳಿದ್ರು. ಸೊ ಅಂದರೆ ಲೈಫ್ ಹೆಂಗಾಗೋಗ್ಬಿಟ್ಟಿತ್ತು ಅಂತ. ಅದು ಒಂದು ಇವ್ರು ಹೇಳಿದ ಪಾಯಿಂಟ್ ಏನಂದ್ರೆ, ನಮ್ಮ ಅಮ್ಮಗೆ ತುಂಬ ಆಸೆ ಇತ್ತು ಅಂದರೆ, ನನ್ನ ಮಗ ಇಂಜಿನಿಯರ್ ಆದರೂ ಪರವಾಗಿಲ್ಲ, ರೇಡಿಯೋ ಜಾಕಿ ಆದರೂ ಪರವಾಗಿಲ್ಲ. She wanted her son to have one tag that she, he works in Infosys. That is all she wanted. So, I think next time I have a character made Infosys badge. I want to prove it to her. That note, I'm taking a break. So, matte bandu, nama Rohit avarge avara modalaneya shot.